ಪೂರ್ಣ ಶ್ರೇಷ್ಠ ಪರಸ್ವಾಮಿ ವ್ಯಾಪ್ತಕರ್ತ ಉಪಕಾರಕ ರಕ್ಷತ್ತೇವ ತದೀಯಂ ಮಾಂ ಕರ್ಮಾರ್ಚೋ ಗುರುದೇವಗ ಆಪಾದಮೌಳಿ ಪರ್ಯಂತಂ ಗುರುನಾಮ ಆಕೃತಿಂ ಸ್ಮರೆತ್ ತೇನ ವಿಘ್ನಾಃ ಪ್ರಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಾತ್ಮನ ರೂಪವನ್ನ ವರ್ಣನ ಮಾಡ್ತಾ ಬಂದಿದ್ದಾರೆ. ಯಾವ ರೀತಿಯಾಗಿ ಭಗವಂತನ ರೂಪವನ್ನ ಪಾದವನ್ನ ಪ್ರಾರಂಭ ಮಾಡಿಕೊಂಡು ಮುಖದವರೆಗೆ ಯಾವ ರೀತಿಯಾಗಿ ಭಗವಂತನ ರೂಪ ಇದೆ, ಆ ಭಗವಂತನ ರೂಪವನ್ನ ಯಾವ ರೀತಿಯಾಗಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಬಂದಿದ್ದಾರೆ. ಆ ಪರಮಾತ್ಮನ ಸಂಪೂರ್ಣವಾಗಿರ್ತಕ್ಕಂತಹ ರೂಪವನ್ನ ವರ್ಣನ ಮಾಡಿದ ಮೇಲೆ ಶ್ರೀಮದಾಚಾರ್ಯರು ಈ ಭಗವಂತನ ರೂಪದ ಚಿಂತನವನ್ನ, ಭಗವಂತನ ಸ್ಮರಣೆಯನ್ನ ನಿರಂತರವಾಗಿ ಮಾಡಬೇಕು, ಅದಕ್ಕಾಗಿಯೇನೆ ನಾವು ಈ ರೂಪದ ವರ್ಣನೆಯನ್ನು ಮಾಡಿದ್ದು ಅಂತ ತಿಳಿಸ್ತಾರೆ. ಸಂತತಂ ಚಿಂತಯೇನಂತಂ ಅಂತಕಾಲೇ ವಿಶೇಷತಃ ನೈವ ಉದಾಪುಹು ಗೃಣಂತಃ ಅಂತಂ ಯದ್ಗುಣಾನಾಂ ಅಜಾತಯಃ ಇತಿ ದ್ವಾದಶ ಸ್ತೋತ್ರೇ ಪ್ರಥಮಂ ಸ್ತೋತ್ರಂ. ಪರಮಾತ್ಮನ ಚಿಂತನೆಯನ್ನ, ಪರಮಾತ್ಮನ ರೂಪದ ಚಿಂತನೆಯನ್ನ, ಭಗವಂತನ ಗುಣಗಳ ಚಿಂತನವನ್ನ ನಾವು ನಿರಂತರವಾಗಿ ಮಾಡಬೇಕು. ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಡೋದು ಏನು ಅಂತಂದರೆ, ಒಂದು ದಿನ ಅಲ್ಲ, ನಾವು ಒಂದು ಸಮಯದಲ್ಲಿ ಅಲ್ಲ, ಪ್ರತಿನಿತ್ಯ ನಾವು ಆ ಭಗವಂತನ ರೂಪವನ್ನ, ಗುಣವನ್ನ, ಕ್ರಿಯಾವನ್ನ ಚಿಂತನೆ ಮಾಡಬೇಕು, ಎಲ್ಲ ಕಾಲದಲ್ಲಿ ಮಾಡಬೇಕು. ಸಂತತಂ ಚಿಂತಯೇ ಅನಂತಂ ಅಂದರೆ ಎಲ್ಲ ಕಾಲಗಳಲ್ಲಿಯೂ ಆ ಭಗವಂತ ಅನಂತ, ಯಾವ ಪರಮಾತ್ಮನನ್ನ ಯಾರೂ ಪೂರ್ಣವಾಗಿ ತಿಳಿಯಲು ಸಾಧ್ಯವಿಲ್ಲ, ಯಾವ ಪರಮಾತ್ಮನ ಗುಣಗಳಿಗೆ ಕ್ರಿಯೆಗಳಿಗೆ ಅಂತ ಇಲ್ಲ, ರೂಪಗಳಿಗೆ ಅಂತ ಇಲ್ಲ, ಅಚಿಂತ್ಯವಾದ ಅದ್ಭುತವಾದ ಶಕ್ತಿ ಮಹಾತ್ಮ ಉಳ್ಳವನೋ ಅಂತಹ ಭಗವಂತನನ್ನ ನಿರಂತರವಾಗಿ ನಾವು ಚಿಂತನೆ ಮಾಡಬೇಕು. ಸಾಮಾನ್ಯವಾಗಿ ನಮ್ಮ ಮನುಷ್ಯರ ಸ್ವಭಾವ ಏನು ಅಂತಂದ್ರೆ, ಯಾವುದಾದ್ರೂ ಒಂದು ಮಾಡು ಅಂತ ಹೇಳಿದ್ರೆ ನಮಗೆ ಆ ಕಡೆ ಗಮನವೇ ಬರೋದಿಲ್ಲ, ಯಾವುದು ಮಾಡು ಅಂತ ಹೇಳೋದಿಲ್ಲ, ಅದನ್ನೆಲ್ಲ ನಾವು ಮಾಡ್ತಾ ಇರ್ತೀವಿ. ಹೀಗಾಗಿ ಶ್ರೀಮದಾಚಾರ್ಯರು ಮತ್ತೆ ಮತ್ತೆ ನಮಗೆ ಅದರ ನೆನಪು ಮಾಡಿಕೊಡ್ತಾರೆ. ಶ್ರೀಮದಾಚಾರ್ಯರು ತಿಳಿಸಿಕೊಡುವಂತಹದ್ದು ಸಂತತಂ ಚಿಂತಯೇ ಅನಂತಂ, ನಾವು ಎಲ್ಲ ಕಾರ್ಯಗಳನ್ನು ಮಾಡಬೇಕು, ಎಲ್ಲ ಕಾರ್ಯಗಳನ್ನು ಮಾಡಿ ಆದರೆ ಮಾಡುವಾಗ ಭಗವಂತನ ಚಿಂತನವನ್ನು ಮಾಡಿ. ಯಾಕೆ ದೇವರ ಚಿಂತನೆ ಮಾಡಬೇಕು, ಆ ಭಗವಂತನ ಚಿಂತನೆಯಿಂದ ಏನು ಲಾಭ ಅಂತ ಬೇಕಾದಷ್ಟು ಹಿಂದೆ ಹೇಳಿದ್ದಾರೆ. ಇನ್ನೊಂದು ಮಾತನ್ನು ಹೇಳ್ತಾರೆ, ಅಂತಕಾಲೇ ವಿಶೇಷತಃ, ಕೊನೆಯ ಕಾಲಕ್ಕೆ ವಿಶೇಷವಾಗಿ ಮಾಡಬೇಕು. ಯಾಕೆ ಯಾವಾಗಲೂ ಮಾಡಬೇಕು ಅಂತಂದ್ರೆ, ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತನ್ನು ಹೇಳ್ತಾನೆ, ಅದು ಅತ್ಯಂತ ಪ್ರಸಿದ್ಧವಾದ್ದು. ಏನ್ ಹೇಳ್ತಾನೆ ಅಂತಂದ್ರೆ, ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇ ಬೇತಿ ಕೌಂತೀರ ಸದಾ ತದ್ಭಾವ ಭಾವಿತ. ಶ್ರೀಮದಾಚಾರ್ಯರ ಪ್ರತಿಯೊಂದು ಮಾತು ಒಂದು ಸಿದ್ಧಾಂತ, ಕೃಷ್ಣನ ಪ್ರತಿಯೊಂದು ಉಪದೇಶವು ನಮ್ಮ ಜೀವನಕ್ಕೆ ಬಹಳ ಅತ್ಯಂತ ಉಪಯುಕ್ತ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಒಟ್ಟಾರೆ ವೇದ ಸಿದ್ಧಾಂತ, ನೀವು ಮರಣ ಹೊಂದುವ ಕೊನೆಯ ಕ್ಷಣ, ಆ ಕೊನೆ ಕಾಲಕ್ಕೆ ಯಾವುದನ್ನ ಸ್ಮರಣ ಮಾಡುತ್ತಾ ನೀವು ದೇಹವನ್ನು ಬಿಡುತ್ತೀರೋ
ಮತ್ತೆ ಆ ಜನ್ಮವನ್ನು ಪಡೆಯುತ್ತೀರಿ. ಇದು ಶ್ರೀಮದಾಚಾರ್ಯ ಹೇಳುವಂತಹ, ಶ್ರೀಕೃಷ್ಣ ಪರಮಾತ್ಮ ಹೇಳುವಂತಹ ಒಂದು ಸಿದ್ಧಾಂತ. ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ನಮ್ಮ ಮನಸ್ಸಿನಲ್ಲಿ ನಾನಾ ವಿಧವಾಗಿರತಕ್ಕಂತಹ ಭಾವನೆಗಳು ಬೆಳಗ್ಗಿನಿಂದ ಸಾಯಂಕಾಲದವರೆಗೆ ಬರ್ತಾ ಇರುತ್ತೆ. ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಸಮುದ್ರದ ತರಂಗಗಳು ಇನ್ನೂ ಸ್ವಲ್ಪ ಕಡಿಮೆ ಆಗಬಹುದು, ಆದರೆ ನಮ್ಮ ಈ ಮನುಷ್ಯನ ಮನಸ್ಸಿನಲ್ಲಿ ಬರತಕ್ಕಂತಹ ತರಂಗಗಳಿದೆಯಲ್ಲ, ಭಾವನಾ ತರಂಗಗಳು, ಅದಕ್ಕೆ ಮಾತ್ರ ಅಂತವೇ ಇಲ್ಲ, ಅತಿ ವಿಚಿತ್ರವಾಗಿ ಬರ್ತಾ ಇರ್ತದೆ. ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು, ಅದು ಯಾರೂ ತಡೀಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಸಮುದ್ರದ ತರಂಗಗಳನ್ನು ಯಾರಾದರೂ ತಡೀಲಿಕ್ಕೆ ಆಗತ್ತ? ಆಗೋದಿಲ್ಲ. ಹಾಗೆ ನಮ್ಮ ಮನಸ್ಸಿನಲ್ಲಿ ಬರುವಂತಹ ಭಾವನೆಯನ್ನ, ನೆನಪುಗಳನ್ನ, ಚಿಂತನೆಗಳನ್ನ ತಡೀಲಿಕ್ಕೆ ತುಂಬಾ ಕಷ್ಟ. ನಾವು ಬಹಳ ಪ್ರಯತ್ನ ಮಾಡಬೇಕಾಗ್ತದೆ. ಪ್ರಯತ್ನ ಮಾಡಿದ್ರೆ ಸಾಧ್ಯವಾಗ್ತದೆ, ಇಲ್ಲದೆ ಇದ್ರೆ ಅದು ಬರ್ತಾ ಇರ್ತದೆ. ಒಬ್ಬ ವ್ಯಕ್ತಿಯನ್ನು ನೆನೆಸ್ಕೋಬಾರದು ಅಂತಂತೀವಿ, ಅವಂದೇ ನೆನಪು ಬರ್ತದೆ. ಯಾರನ್ನ ನೆನೆಸ್ಕೋಬೇಕು ಅಂತಂತ ನೆನಪು ಬರೋದೇ ಇಲ್ಲ. ಎರಡೂ ಆಗತ್ತೆ. ನಾವು ಇವತ್ತು ಒಟ್ಟಿಗೆ ಸಿಟ್ಟಿಗೆ ಬರಬಾರದು, ಯಾರನ್ನೂ ಬೈಬಾರದು ಅನ್ಕೋತೀವಿ, ಎಲ್ಲಾನು ಆಗತ್ತೆ. ಅಂದರೆ ನಾವು ನಮ್ಮ ಮನಸ್ಸಿಗೆ ಟ್ರೈನಿಂಗ್ ಕೊಡಬೇಕಾಗ್ತದೆ. ಅದೇ ಶ್ರೀಮದ್ ಆಚಾರ್ಯರು ನಿರಂತರ ಸ್ಮರಣ ಮಾಡಿ 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 ಅಂತ, ಅದು ಸ್ಮರಣೆ ಮಾಡುವುದು ಒಂದು ಚಟವಾಗಬೇಕು. ನಮಗೆ ಡೈಲಿ ಮಾಡಿ 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 ಯಾರು ಹೇಳಲಿ ಬಿಡಲಿ, ನಾರಾಯಣ 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 ನಾರಾಯಣ, ರಾಮ ರಾಮ ರಾಮ, ಕೃಷ್ಣ ಕೃಷ್ಣ ಅಂತ ಹೇಳಿ ನಿರಂತರವಾಗಿ ಬರ್ತಾ ಇರಬೇಕು, ನಿರಂತರವಾಗಿ ಬರ್ತಾ ಇರಬೇಕು. ನೀವೆಲ್ಲ ಅನೇಕ ಸಜ್ಜನರು ಸಾಧಕರಿದ್ದೀರಿ, ನಾಮಸ್ಮರಣವನ್ನು ಮಾಡಿ. ಎಷ್ಟೋ ಜನರಿಗೆ ಯಾರಿಗೆ ಸಮಯ ಸಿಗತ್ತೆ? ಸಾಧ್ಯ ಇದೆ, ಸಾಧ್ಯ ಇಲ್ಲ ಅಂತ. ದಿನಕ್ಕೆ 1000 ಬಾರಿ ರಾಮನ ಸ್ಮರಣ ಎಷ್ಟೊತ್ತಾಗತ್ತೆ? ಅವಾಗವಾಗ ಅವಾಗವಾಗ ಯಾವಾಗ ಟೈಮ್ ಸಿಗುತ್ತಾ, ಸುಮ್ಮನೆ ಕೂತಾಗ ಒಂದ್ಸಲ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಒಂದು 10 ಸೆಕೆಂಡ್ ಆಗೋದಿಲ್ಲ. ಈ ತರ 108 ಇಲ್ಲ 1008, 8 ತಾಸಿಗೆ ಒಂದು 5 ಸಲ, 2 ತಾಸಿಗೆ ಒಂದ್ಸಲ, 1 ತಾಸಿಗೆ ಒಂದ್ಸಲ, 3 ಯಾವಾಗ ನೆನಪಾಗತ್ತೋ ಹಾಗೆ ಅಂದ್ರೆ ಏನಾಗುತ್ತೆ, ಅದು ರೂಢಿ ಆಗತ್ತೆ. ಅದು ಶ್ರೀಮದ್ ಆಚಾರ್ಯರು ಈ ಮಾತನ್ನ ಹೇಳ್ತಾರೆ, ಭಾಗವತವೂ ಹೇಳ್ತದೆ, ದಾಸರು ಹೇಳ್ತಾರೆ, ಹಾಡಿನಲ್ಲಿ ಹೇಳ್ತಾರೆ. ನಮಗೆಲ್ಲ ಸ್ವಲ್ಪ ದೊಡ್ಡ ಸ್ಥಾನಕ್ಕೆ ಜಾಸ್ತಿ, ಅಲ್ಲ ಬಹಳ ದೊಡ್ಡವರು, ಏನ್ ದೇವರ ಸ್ಮರಣ ಮಾಡೋದು, ನಾಮಸ್ಮರಣೆ ಏನ್ ಮಾಡೋದು? ನಾನು ನಾಮಸ್ಮರಣೆ ಮಾಡಿದ್ರೆ ಯಾರು ಕೇಳ್ಬಿಟ್ರೆ, ಅಯ್ಯೋ ಎಂತ ಮೂರ್ಖ, ನಮ್ಮನ್ನು ಬೈದು ಬಿಡ್ತಾರೆ. ಬಹಳ ಚಿತ್ರವಾಗಿದೆ. ನಾವು ಮಾಡುವ ಸಾಧನಕ್ಕೆ ವಿಘ್ನ ಮಾಡುವವರು ತುಂಬಾ ಜನ ಇರ್ತಾರೆ. ಮೊದಲೇದು ನಮ್ಮ ಅಹಂಕಾರ, ನಮ್ಮ ಪ್ರತಿಷ್ಠೆ. ಯಾರಾದ್ರೂ ಏನ್ ನನ್ನ ಬಗ್ಗೆ ಇವನು ಭಕ್ತ ಅಂತ ತಿಳ್ಕೊಂಡು ಒಂದು ಮನಸ್ಸಿಗೆ ಅಸಮಾಧಾನ, ಎಷ್ಟು ವಿಚಿತ್ರ ಇದೆ ಇವತ್ತಿನ ಲೋಕದಲ್ಲಿ, ಬಹಳ ಬಹಳ ವಿಚಿತ್ರವಾಗಿದೆ. ಏನು ಅವ್ರು ದೇವಸ್ಮರಣೆ ಮಾಡ್ತಾರಂತೆ, ಹುಚ್ಚ. ದೇವಸ್ಮರಣೆ ಮಾಡಲ್ಲ, ಹುಚ್ಚರಾಗ್ತದೆ, ಬೇರೆ ಕೆಲಸ ಇಲ್ಲ ಅವನಿಗೆ. ಹೇಗಿದೆ ನೋಡಿ, ಯಾವುದನ್ನ ಕೃಷ್ಣ ಪರಮಾತ್ಮ, ವೇದವ್ಯಾಸ ದೇವರು, ಶ್ರೀಮದಾಚಾರ್ಯರು ನಿರಂತರವಾಗಿ ಮಾಡಬೇಕು ಅಂತ ನಮಗೆ ತಿಳಿಸ್ಕೊಡ್ತಾರೆ. ನಾವು ದೇವರ ಸ್ಮರಣೆ ಮಾಡೋದು ಬೇಡ, ದೇವರ ನಾಮಸ್ಮರಣೆ. ರಾಮ ರಾಮ, ಕೃಷ್ಣ ಕೃಷ್ಣ, ಗೋವಿಂದ ಗೋವಿಂದ, ನಾರಾಯಣ, ಭಗವಂತ, ಅನೇಕ ನಾಮಗಳಿದೆ, ಅನೇಕ ನಾಮಗಳಿದೆ. ಆ ನಾಮಗಳ ಚಿಂತನವನ್ನು ಮಾಡಿದರೆ ಪಾಪಗಳ ಪರಿಹಾರವಾಗ್ತದೆ. ಶ್ರೀಮದಾಚಾರ್ಯ ಹೇಳ್ತಾರೆ, ನೀವೆಲ್ಲ ಬೇಕಾದಷ್ಟು ಬಾರಿ ಭಾಗವತವನ್ನು ಕೇಳ್ತೀರಿ, ಅಜಾಮಿನ ಚರಿತ್ರೆಯನ್ನು ಕೇಳ್ತೀರಿ, ನಾರಾಯಣ ನಾಮಸ್ಮರಣೆ ಮಾಡಿದ್ರೆ ಎಲ್ಲ ಪಾಪಗಳ ಪರಿಹಾರವಾಯಿತು ಅಂತ ಹೇಳ್ತಾರೆ. ಆಶ್ಚರ್ಯವಾಗುತ್ತೆ. ಶ್ರೀಮದಾಚಾರ್ಯ ಅಂತಾರೆ, ಪರಮಾತ್ಮ ನಾಮಕ್ಕೆ ಪಾಪಗಳನ್ನು ಪರಿಹಾರ ಮಾಡುವ ಶಕ್ತಿ ಎಷ್ಟು ಇದೆಯೋ ಅಷ್ಟು ಈ ಜೀವ ಪಾಪವನ್ನು ಮಾಡಲು ಸಾಧ್ಯವಿಲ್ಲ. ಅಂದ್ರೆ ಆ ನಾಮಕ್ಕೆ ಅಷ್ಟು ಶಕ್ತಿ ಇದೆ ಅಂತ ಹೇಳ್ತಾರೆ.
ಅಷ್ಟು ಸುಲಭವಾದ ಉಪಾಯವನ್ನು ಶ್ರೀಮದಾಚಾರ್ಯರು, ಭಾಗವತ, ಪುರಾಣಗಳು ನಮಗೆ ತೋರಿಸಿಕೊಡುತ್ತದೆ. ಅತಿ ಸುಲಭವಾದ ಉಪಾಯ. ಸಾಮಾನ್ಯವಾಗಿ ನಮಗೆಲ್ಲ ಸುಲಭವಾದ ಉಪಾಯ ಯಾವತ್ತೂ ಸರಿ ಚೆನ್ನಾಗಿದೆ ಅಂತ ಅನಿಸೋದಿಲ್ಲ. ತುಂಬಾ ಕಷ್ಟಪಟ್ಟು ಮಾಡಿದ್ರೆ ಓ ಇದು ಭಾರಿ ಅಂತ ಅನಿಸ್ತದೆ. ಹಾಗೇನಿಲ್ಲ, ಸುಲಭವಾದ ಉಪಾಯವೂ ಕೂಡ ಒಳ್ಳೆಯ ಫಲವನ್ನು ಕೊಡ್ತದೆ. ಅದಕ್ಕೆ ಶ್ರೀಮದಾಚಾರ್ಯರು ಈ ನಾಮಸ್ಮರಣೆ ಯಾಕೆ ಬಂತು ಅಂತಂದ್ರೆ, ನಾವು ದೇವರ ನಾಮವನ್ನು ಹೇಳ್ತಾ 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 ಇರುವಾಗ ಯಾಕೆ ನಾನು ಕೃಷ್ಣ ಕೃಷ್ಣ ಅಂತೀನಿ, ಓ ಕೃಷ್ಣ ನೆನಪು ಮಾಡ್ಕೋಬೇಕಾ ಅಂತ, ಒಂದು ಬಾರಿಯಾದರೂ ಕೃಷ್ಣನ ದೇವರ ಸ್ಮರಣೆ ನಮಗೆ ಬರಬೇಕು, ಬರುತ್ತದೆ. ಅದಕ್ಕಾಗಿ ನಾಮಸ್ಮರಣೆ. ನಾನು ಎಷ್ಟೋ ಬಾರಿ ಹೇಳಿದ್ದೀನಿ, ನಾಮಸ್ಮರಣೆ ಬೇರೆ, ದೇವರ ಸ್ಮರಣೆ ಬೇರೆ ಅಂತ. ಈ ಕಾನ್ಸೆಪ್ಟ್ ತುಂಬಾ ದೊಡ್ಡದು. ಎಷ್ಟು ಬಾರಿ ಹೇಳಿದ್ರು ಮತ್ತೆ ಅದು ಅಷ್ಟು ಸುಲಭವಾಗಿ ಅರ್ಥವಾಗೋದಿಲ್ಲ, ನಮ್ಮ ಮನಸ್ಸನ್ನು ನಿಲ್ಲೋದೂ ಇಲ್ಲ. ನಾನು ಈಗ 10 ಬಾರಿ ಕೃಷ್ಣ 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 ಅಂದ್ರೆ ರಾಮ 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 ಅಂತ ಹೇಳಿದ್ರೆ ನಾನೇ ಅನ್ಕೋತೀನಿ, ಓ ರಾಮಸ್ಮರಣ ಮಾಡಿದೆ, ಕೃಷ್ಣನ ಸ್ಮರಣ ಮಾಡಿದೆ. ಮಾಡಿಲ್ಲ, ನಾನೆಲ್ಲಿ ರಾಮನ ಸ್ಮರಣ ಮಾಡಿದೆ? ಶಬ್ದವನ್ನು ನಾನು ಉಚ್ಚಾರಣ ಮಾಡಿದ್ದು, ಶಬ್ದವನ್ನು ಬಾಯಿಂದ ಹೇಳಿದೆ. ದೇವರ ನಾಮ ಹೆಸರು ಏನು? ಕೃಷ್ಣ, ರಾಮ, ಗೋವಿಂದ, ನಾರಾಯಣ. ಯಾವ ಭಗವಂತನ ನಾಮ ಕೃಷ್ಣ, ಗೋವಿಂದ ಇತ್ಯಾದಿ ಆಗಿದೆಯೋ ಆ ದೇವರ ನಾಮದ ಸ್ಮರಣೆಯನ್ನು ಮಾಡಿದನೆ ಹೊರತಾಗಿ ದೇವರ ಸ್ಮರಣೆಯನ್ನು ಮಾಡಲಿಲ್ಲ. ಇದನ್ನ ಸ್ಪಷ್ಟವಾಗಿ ಚೆನ್ನಾಗಿ ವಿಭಾಗ ಮಾಡಿಕೊಂಡು ತಿಳಿದುಕೊಳ್ಳಬೇಕು. ದೇವರ ಸ್ಮರಣೆ ಬೇರೆ, ದೇವರ ನಾಮ ಸ್ಮರಣೆ ಬೇರೆ. ಇವೆಲ್ಲ ನಾಮ. ದೇವರ ಸ್ಮರಣೆ ಅಂದ್ರೆ ಏನು ಅಂದರೆ, ಕೃಷ್ಣ ಎಂಬ ಶಬ್ದದಿಂದ ನಾನು ಯಾರನ್ನು ಕರಿತಾ ಇದ್ದೇನೆ? ಸರ್ವೋತ್ತಮನಾದ, ಸ್ವತಂತ್ರನಾದ, ಜಗತ್ಸೃಷ್ಟಿಕರ್ತೃವಾದ, ರುಕ್ಮಿಣೀಪತಿಯಾದ, ಯಾವ ಸಚ್ಚಿದಾನಂದ ಮೂರ್ತಿ ಇದ್ದಾನೋ ಅಂತಹ ಭಗವಂತ ಕೃಷ್ಣ ಅಂತ ತಿಳ್ಕೊಳ್ತಿದೆಯಲ್ಲ, ಇದು ದೇವರ ಸ್ಮರಣೆ. ಎರಡಕ್ಕೂ ಬಹಳ ವ್ಯತ್ಯಾಸ ಉಂಟು. ರಾಮ ರಾಮ ಅಂತ ಹೇಳಿದರೆ ರಾಮನಾಮ ಸ್ಮರಣೆಯಾಯಿತು. ಆದರೆ ಯಾವ ರಾಮ? ಕುಂಭಕರ್ಣಾದನ ಸಂಹಾರ ಮಾಡಿದ, ಹನುಮಂತ ದೇವರ ಬಗ್ಗೆ ವಿಶೇಷವಾಗಿ ಅನುಗ್ರಹ ಮಾಡಿದ, ಸಂಪೂರ್ಣವಾಗಿರ್ತಕ್ಕಂತಹ ಈ ತನ್ನ ರಾಜ್ಯದಲ್ಲಿ ಸಮೃದ್ಧವಾಗಿರ್ತಕ್ಕಂತಹ ಧರ್ಮ ಮಾಡುವಂತೆ ಮಾಡಿ ಅನೇಕ ಭಕ್ತರಿಗೆ ಮೋಕ್ಷವನ್ನು ಕೊಟ್ಟ ಅಂತಹ ಸ್ವತಂತ್ರ ಪ್ರಭು ರಾಮ ಅಂತ ಚಿಂತನೆ ಮಾಡಿದರೆ ಆವಾಗ ಅದು ರಾಮನಾಮ ಸ್ಮರಣೆ ಅಲ್ಲ, ರಾಮನ ಸ್ಮರಣೆಯಾಯಿತು, ದೇವರ ಸ್ಮರಣೆಯಾಯಿತು. ಭಗವಂತನ ಗುಣ, ಭಗವಂತನ ಮಾಹಾತ್ಮ್ಯ, ಭಗವಂತನ ಸ್ವರೂಪದ ಚಿಂತನೆಯಾಯಿತು. ಇಲ್ಲದೇ ಇದ್ದರೆ ಕೇವಲ ಪರಮಾತ್ಮನ ನಾಮದ ಸ್ಮರಣೆಯಾಗುತ್ತದೆ. ನಾವು ಮೊಟ್ಟ ಮೊದಲಿಗೆ ನಾಮಸ್ಮರಣವನ್ನೇ ಮಾಡಬೇಕು ಅಂತ ಭಾಗವತ ನಮಗೆ ಹೇಳುತ್ತೆ. ಯಾಕೆ ಅಂದ್ರೆ ನಮಗೆ ಅಷ್ಟೊಂದು ರೂಢಿ ಇಲ್ಲ. ನಮಗೆ ಡೈರೆಕ್ಟ್ ಆಗಿ ಹೋಗಿ ದೇವರ ಸ್ಮರಣ ಮಾಡು ಅಂದ್ರೆ ಎಲ್ಲಿ ನೆನಪು ಬರುತ್ತೆ? ತುಂಬಾ ಕಷ್ಟ. ಅದಕ್ಕ ಏನ್ ಮಾಡೋ ಮೊದಲಿಗೆ ರಾಮ 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 ಅಂತ ಹೇಳ್ತಾ ಇದ್ರು. ಅದು ಫಸ್ಟ್ ಸ್ಟೆಪ್. ದೇವ್ರ ಪೂಜೆ ಮಾಡ್ತೀವಿ, ಹೂ ತಗೊಂಡ್ ಬರ್ತೀರಿ, ಇಲ್ಲ ಇನ್ನೇನೋ ಸೇವೆ ಮಾಡ್ತೀವಿ, ಇದೆಲ್ಲ ನಾವು ದೇವರಿಗಾಗಿ ಮಾಡ್ತಾ ಇದ್ದೀವಿ. ಆದ್ರೆ ಮಾಡುವಾಗ ದೇವರ ಸ್ಮರಣೆ ಬರಬೇಕು ಅಂತ ನಿಯಮ ಇಲ್ಲ. ಅದು ಬಹಳ ಚಿತ್ರ. ಅದು ಮತ್ತೆ ಮತ್ತೆ ತಿಳಿದುಕೊಳ್ಳಿ, ಗುರುಗಳ ಆರಾಧನೆ ಮಾಡ್ತೇವೆ. ಇವತ್ತು ಮಹಾನುಭಾವರಾಗಿರ್ತಕ್ಕಂತಹ ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನೆ, ಗುರುಗಳ ಆರಾಧನೆ ಮಾಡ್ತೇವೆ. ಆ ಗುರುಗಳ ಆರಾಧನೆ ಮಾಡುವಾಗ ಗುರುಗಳ ಸ್ಮರಣೆ, ಗುರುಗಳ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತನ ಚಿಂತನ ನಮಗೆ ಬರಬೇಕು. ನಮಗೆ ಅಪೇಕ್ಷೆ ಇದೆ, ಇಲ್ಲ ಅಂತಿಲ್ಲ, ಆಗೋದಿಲ್ಲ ಅಷ್ಟೇ. ನಾವು ನಮಗೆ ಆ ಪ್ರಾಕ್ಟೀಸ್ ಇಲ್ಲ. ಹೀಗಾಗಿ ನಾವೇನು ಮಾಡ್ತೇವೆ ಅಂತಂದ್ರೆ,
ಪಂಚಾಮೃತಕ್ಕೆ ಹಾಲು ಬೇಕು, ಮೊಸರು ಬೇಕು, ಅತ್ತರ್ ಬೇಕು, ಇದು ಮಾಡೋಕ್ಕೆ ಎಲ್ಲ ಎಲ್ಲ ಮಾಡ್ತೀವಿ. ಎಲ್ಲ ಮಾಡಿ ಕೊನೆಗೆ ಪಂಚಾಮೃತ ನೋಡ್ತೀವಿ, ಪ್ರಸಾದ ತಗೋತೀವಿ, ಎಲ್ಲ ಮಾಡ್ತೀವಿ. ಮಾಡುವಾಗ ಯಾವಾಗಲೂ ಆ ಗುರುಗಳ ಸ್ಮರಣೆ ಮಾಡಬೇಕು ಅಂತ ಇರೋದಿಲ್ಲ, ಆಗೋದಿಲ್ಲ. ಮಾಡಬೇಕು ವಾಸ್ತವ, ಪಂಚಾಮೃತ ಅಭಿಷೇಕ ನಡೆಯುತ್ತದೆ, ಗುರುಗಳ ಸ್ಮರಣೆ ಬರೋದಿಲ್ಲ. ಕಡೆ ಹಾಲು ಕಡೆ ನೋಡ್ತೀವಿ, ಮೊಸರು ಕಡೆ ನೋಡ್ತೀವಿ, ಇನ್ನೇನೋ ಮಾಡ್ತೀವಿ. ಹೀಗಾಗಿ ದೇವರ ಪೂಜೆಯನ್ನು ಮಾಡ್ತೀವಿ, ದೇವರ ಸ್ಮರಣೆ ಬರೋದಿಲ್ಲ. ಅದಕ್ಕಾಗಿ ನಮ್ಮಲ್ಲಿ ಏನ್ ಮಾಡಿದ್ರು, ಕನಿಷ್ಠ ಪಕ್ಷ ನಾಮಸ್ಮರಣೆ ಮಾಡಿ, ಸ್ತೋತ್ರ ಹೇಳಿ. ಸ್ತೋತ್ರ ಹೇಳುವಾಗಲೂ ಆ ಸ್ತೋತ್ರದ ಅರ್ಥ ಗೊತ್ತಿಲ್ಲ ನಮಗೆ. ರಾಯರ ಸ್ತೋತ್ರ ಪಾಲನ ಮಾಡ್ತೀವಿ, ವಿಡೀಂದ್ರ ಸ್ತೋತ್ರ ಪಾಲನ ಮಾಡ್ತೀವಿ, ರಘುತ್ತಮ ಸ್ತೋತ್ರ ಮಾಡ್ತೀವಿ, ಟೀಕಾರ ಸ್ತೋತ್ರ ಪಾಲನ ಮಾಡ್ತೀವಿ, ಸ್ತೋತ್ರ ಅರ್ಥ ಗೊತ್ತಿಲ್ಲ. ಶಬ್ದ ಉಚ್ಚಾರಣೆ ಮಾಡ್ತೀವಿ, ಆ ಗುರುಗಳ ದೇವರ ಮಹಾತ್ಮವನ್ನು ಪ್ರತಿಪಾದನೆ ಮಾಡುವ ಶಬ್ದಗಳ ಉಚ್ಚಾರಣೆ ಮಾಡ್ತೀವಲ್ಲ, ಅದರಿಂದಾಗಿ ನಮಗೆ ಏನಾಗುತ್ತೆ, ಪುಣ್ಯ ಬರ್ತದೆ, ಪಾಪದ ಪರಿಹಾರವಾಗ್ತದೆ. ಅದಕ್ಕಾಗಿ ಅಂದ್ರೆ ಶಾಸ್ತ್ರದಲ್ಲಿ ನಾಮಸ್ಮರಣ, ಉಚ್ಚಾರಣ ಹಾಗೂ ಸ್ತೋತ್ರಗಳನ್ನು ಮಾಡುವುದನ್ನ ಶಾಸ್ತ್ರ ತಿಳಿಸಿಕೊಟ್ಟಿದೆ. ಯಾಕೆ ಅಂದ್ರೆ ನಮಗೆ ಅಷ್ಟೊಂದು ದೀರ್ಘವಾಗಿರತಕ್ಕಂತಹ ಭಗವಂತನ ಚಿಂತನೆ ಮಾಡುವ ಶಕ್ತಿ ಇಲ್ಲ. ಆದರೆ ಭಗವಂತನವರೆಗೆ ಹೋಗದೇ ಇದ್ರೆ ಮೋಕ್ಷ ಆಗೋದಿಲ್ಲ, ಎರಡೂ ಕಷ್ಟ. ನಾವು ಹೋಗಲೇಬೇಕು. ಹಾಗೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಪ್ರಯತ್ನ ಮಾಡ್ಬೇಕು. ಏನು ಪ್ರಯತ್ನ? ಇದೇ ಮಾರ್ಗ, ಸಂತತಂ ಚಿಂತಯೇ ಅನಂತಂ. ಯಾವಾಗಲೂ ನಾಮಸ್ಮರಣ, ದೇವರ ಸ್ಮರಣ, ಭಗವದ್ಭಕ್ತರ ಮಹಿಮಾನು, ಒಂದು ಒಳ್ಳೆಯ ಶಾಸ್ತ್ರ ಹೇಳ್ತಕ್ಕಂತಹ ವಿಧ ಕರ್ಮಾನುಷ್ಠಾನವೋ ಮಾಡ್ತಾ ಇದ್ರೆ ನಾನು ದೇವರಿಗಾಗಿ ಮಾಡ್ತಾ ಇದ್ದೇನೆ, ದೇವರಿಗಾಗಿ ಮಾಡ್ತಾ ಇದ್ದೇನೆ ಅಂತ ಯಾವಾಗೋ ಒಂದು ಬಾರಿ ನಮ್ಮ ಮನಸ್ಸಿನಲ್ಲಿ ಬರ್ತದಲ್ಲ, ಸಾಕು. ನಮ್ಮ ಉದ್ದೇಶ ಭಗವಂತನಿದ್ದಾನೆ, ಅದಕ್ಕಾಗಿ ನಾವು ಮಾಡ್ತಾ ಇದ್ದೇವೆ. ಹೀಗಾಗಿ ಅದು ಸಾರ್ಥಕವಾಗತ್ತೆ. ಇನ್ನು ನಾನು ಈ ಮಾತನ್ನು ಹೇಳಕ್ ಬಂದಿದ್ದೆ, ಯಾಕೆ ನಿರಂತರ ಸ್ಮರಣೆ ಮಾಡಬೇಕು ಅಂತ ಹೇಳಿದ್ದು, ಮನುಷ್ಯ ತಾನು ಹುಟ್ಟಿದಾಗ ಅನೇಕ ವಸ್ತುಗಳ ಮೇಲೆ ಅಭಿಮಾನ ಮಾಡ್ತಾನೆ, ತುಂಬಾ ಪ್ರೀತಿ ಮಾಡ್ತಾನೆ, ಯಾರ ಮೇಲೆ ಮಾಡಬಾರದ ಮೇಲೆ ಪ್ರೀತಿ ಮಾಡ್ತಾನೆ, ಯಾವ್ದಾವುದೋ ವಸ್ತುಗಳ ಮೇಲೆ ಚಿಂತನೆ ಮಾಡ್ತಾನೆ, ಕೊನೆಗೆ ಅದನ್ನೇ ನೆನೆಸ್ತಾ 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 ದೇಹವನ್ನು ಬಿಟ್ಟರೆ ಜನ್ಮಾಂತರದಲ್ಲಿ ಮತ್ತೆ ಅದೇ ಜನ ಪಡಿಬೇಕು. ನಾವು ಭರತ ಚಕ್ರವರ್ತಿ ಮಹಾರಾಜ, ಅಪರೋಕ್ಷ ಜ್ಞಾನಿ, ಮಹಾಸಾಧಕ, ಭಾಗವತನ ಕಥೆಯನ್ನು ಕೇಳ್ತೇವೆ. ಅವನು ಒಂದು ಜಿಂಕೆ ಹರಿಣ ಮಾನ್ ಅಂತ ಹೇಳ್ತೀವಿ, ಅದರ ಮೇಲೆ ಮೋಹ ಚಿಕ್ಕದಾಗಿತ್ತು. ಅಯ್ಯೋ ಪಾಪ, ಎಲ್ಲಿ ಹೋಗ್ಬಿಡ್ತದೋ, ಸತ್ತು ಹೋಗ್ಬಿಡ್ತದೆ, ಹಾಗಾಗಿ ಅಂತ ಹೇಳಿ ಅದ್ರ ಮೇಲೆ ಮೋಹ ಮಾಡಿದ ಮಾಡಿದ ಮಾಡಿದ. ಅಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ, ಮೂರು ಬಾರಿ ಸ್ನಾನ ಮಾಡುವಂತಹ ಭರತ ಎರಡು ಬಾರಿ ಪ್ರಾರಂಭ ಮಾಡಿದ. ಅಯ್ಯೋ ಈ ಜಿಂಕೆಯ ಜೊತೆ ಹೋಗೋದು ಬರೋದು ತುಂಬಾ ಕಷ್ಟ, ಎರಡು ಬಾರಿ ಸಾಕು, ಇಲ್ಲ ಎರಡು ತುಂಬಾ ಕಷ್ಟ, ಒಂದ್ ಸಾಕು. ಹೀಗೆ ಮನುಷ್ಯನ ಜನ್ಮದಲ್ಲಿ ಕಡಿಮೆ ಆಗ್ತಾ, ಒಂದರ ಮೇಲೆ ಅಭಿಮಾನ ಬಂದರೆ ಕಡಿಮೆ ಆಗ್ತಾ 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 ಹೋಗುತ್ತೆ. ಕೊನೆಗೆ ಎಲ್ಲಿಗೆ ಬಂತು ಅಂತಂದ್ರೆ ತುಂಬಾ ಅದ ಮೇಲೆ ಅಭಿಮಾನ ಬಂದ್ಬಿಡ್ತು. ಎಷ್ಟು ಅಭಿಮಾನ, ತಾನು ದೇಹವನ್ನು ಬಿಡುವ ಸಮಯದಲ್ಲಿಯೂ ಕೂಡ ಅದನ್ನೇ ಚಿಂತನೆ ಮಾಡ್ತಾ 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 ದೇಹವನ್ನು ಬಿಟ್ಟ. ಅದಕ್ಕಾಗಿ ಜನ್ಮಾಂತರದಲ್ಲಿ ಮತ್ತೆ ಪುನಃ ಜಿಂಕೆಯಾಗಿ ಹುಟ್ಟಿದೆ. ಇದು ಅಪರೋಕ್ಷ ಜ್ಞಾನಿಯಾಗಿರುವಂತಹ ಮಹಾನುಭಾವನಾದ ಭರತ್ ಚಕ್ರವರ್ತಿಯ ಕಥೆ. ಅಂದಮೇಲೆ ಅಂತಹ ಮಹಾನುಭಾವನೆಗೆ ಇಂತಹ ಪರಿಸ್ಥಿತಿ ಇದ್ದಾಗ ಸಾಮಾನ್ಯರಿಗೆ ಎಷ್ಟು ಕಷ್ಟ ನೋಡ್ರಿ. ಈ ದೃಷ್ಟಾಂತ ಯಾಕೆ ಅಂದ್ರೆ, ಕೊನೆ ಕಾಲಕ್ಕೆ ನಾವು ಯಾವುದನ್ನ ಚಿಂತನೆ ಮಾಡುತ್ತಾ ನಮ್ಮ ದೇಹವನ್ನು ಬಿಡುತ್ತೇವೆಯೋ ನಂತರ ಜನ್ಮದಲ್ಲಿ ನಾವು ಆ ತರಹದ ದೇಹವನ್ನು ಪಡೆಯುತ್ತೇವೆ. ಎಂ ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ತಂತೆ ಕಲಿಯವರಂ ತಂತಮ್ಮೇವೇತಿ ಕುಂತೀರ ಸದಾ ತದ್ಭಾವ ಭಾವಿತ. ಯಾಕೆ ಅಂದ್ರೆ ಅದರಲ್ಲಿಯೇ ಆಸಕ್ತಿ. ಅದಕ್ಕಾಗಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನೀವು
ದೇವರ ಸ್ಮರಣೆ ಮಾಡ್ತಾ ಇದ್ದರೆ ಆಗ ನಿಮಗೆ ದೇವರ ಚಿಂತನ ಕೊನೆಯ ಕಾಲಕ್ಕೆ ಬರಬಹುದು. ಅದಕ್ಕಾಗಿ ಪ್ರಾಕ್ಟೀಸ್ ಮಾಡಿ. ಅದಕ್ಕೆ ಹೇಳ್ತಾರೆ ಶ್ರೀಮದಾಚಾರ್ಯರು, ಸಂತತಂ ಚಿಂತೆಯ ಅನಂತಂ ಅಂತಕಾಲೇ ವಿಶೇಷತಃ. ಯಾವಾಗಲೂ ಮಾಡ್ರಿ ಈ ಪ್ರಾಕ್ಟೀಸ್, ಆದ ಮೇಲೆ ಕೊನೆಯ ಕಾಲಕ್ಕಂತೂ ಸರ್ವಥಾ ಮರಿಬೇಡ್ರಿ. ಅಂತಕಾಲೇ ವಿಶೇಷತಃ, ವಿಶೇಷವಾಗಿ ಮಾಡಬೇಕು. ಎಲ್ಲವನ್ನು ಬಿಟ್ಟು, ಎಲ್ಲದರ ಬಗ್ಗೆ ಮೋಹವನ್ನು ಬಿಟ್ಟು ನಾವು ಸ್ಮರಣೆ ಮಾಡಬೇಕು. ನಮ್ಮಲ್ಲಿ ಒಬ್ಬರು ಆಚಾರ ಕಥೆ ಹೇಳ್ತಿದ್ರು, ಅವನು ಒಬ್ಬ ಬ್ರಾಹ್ಮಣ ಈ ಶ್ಲೋಕ ಕೇಳಿದ್ದ, ಕೊನೆಯ ಕಾಲಕ್ಕೆ ದೇವರ ಸ್ಮರಣೆ ಬರಬೇಕು. ಸುಮ್ಮನೆ ಚೇಷ್ಟೆಗೆ ಹೇಳ್ತಾ ಇದ್ರೆ, ನಾವು ಕರೆನೋ ಗೊತ್ತಿಲ್ಲ ನಂಗಂತೂ. ಅವರು ಏನ್ ಮಾಡ್ಬೇಕಿನ್ನು, ನಾವು ಕೊನೆಯ ಕಾಲಕ್ಕೆ ದೇವಸ್ಥಾನ ಏನಾದ್ರೂ ಮಾಡಿ ದೇವಸ್ಥಾನ ಬರಬೇಕು. ತಮ್ಮ ಹೆಂಡತಿಗೆ, ಮಕ್ಕಳಿಗೆ, ಅವ್ರಿಗೆ, ಇವ್ರಿಗೆ ಎಲ್ಲರಿಗೆ ದೇವಸ್ಥಾನ ಮಾಡಿಸ್ರಿ, 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 ಹೇಳ್ರಿ. ಇವ್ರು ಯಾರು ಇರ್ತಾರೋ ಬಿಡ್ತಾರೋ, ಕೊನೆ ಏನ್ ಬೇಡ ಅಂತ ಹೇಳಿ. ಒಂದು ಇವತ್ತಿನ ಹೊಸ ಯುಗದಲ್ಲಿ ಬೇಕಾದಷ್ಟು ಫೋನು, ಟೇಪ್ ರೆಕಾರ್ಡ್ ಎಲ್ಲ ಸಿಗ್ತಾವ್ರೆ. ಬೇಕಾದಷ್ಟು ಇತ್ತು, ಇನ್ನೂ ಆ ಫೋನ್ ಬಂದಿಲ್ಲ ಅನ್ಸುತ್ತೆ, ಟೇಪ್ ರೆಕಾರ್ಡ್ ಅಂತ ಹಾಕಿ ಇಟ್ಟಿದ್ರು ಅವರು. ಯಾವಾಗಲೂ ನನಗೆ ಅದು ಕೇಳ್ತಾ ಇದ್ರೆ ದೇವಸ್ಥಾನ ಬರ್ತಾ ಇರ್ತದೆ ಆಗತ್ತೆ. ಎಂತಹ ಪ್ರಯತ್ನ ಏನೋ ಇದೆ, ಪ್ರಯತ್ನ ಇಲ್ಲ ಅಂತಿಲ್ಲ, ಭಗವಂತ ಸಂಕಲ್ಪ ಬೇಕಾಗುತ್ತೆ. ವಿಚಿತ್ರ ಅಂತಂದ್ರೆ ಆ ಪ್ರಾಣಿ ಅಲ್ಲ, ಆ ದೇಹ ಬಿಡುವಾಗ ಯಾವಾಗಲೂ ಒದರ್ತಿತ್ತು, ಅದು ಕರೆಂಟ್ ಹೋಗ್ಬಿಡ್ತು ಗೋಯಿಂದ. ಅದೇನು ಒದರ್ತದ ಅದು ನೋಡ್ರಿ ಹೇಗಿದೆ. ನಾವೇನೋ ಪ್ರಯತ್ನ ಮಾಡ್ತೀವಿ ಲೌಕಿಕವಾಗಿ ಅಂತ ಹೋದ್ರೆ ಆಗೋದಿಲ್ಲ, ತುಂಬಾ ಕಷ್ಟ. ಎಷ್ಟೋ ಜನ ಹೇಳ್ತಾರೆ ಕೊನೆಯ ಕಾಲಕ್ಕೆ ದೇವಸ್ಥಾನ ಮಾಡ್ತಾನೆ ಹೋಗ್ಬಿಟ್ರು. ನಾನು ಹೇಳ್ತೇನೆ ಅಂತ ಯಾರು ತಪ್ಪು ತಿಳ್ಕೊಬೇಡ್ರಿ. ಶ್ರೀಮದಾಚಾರ ಸಿದ್ಧಾಂತದ ಪ್ರಕಾರ ಅಪರೋಕ್ಷ ಜ್ಞಾನಿ ಆದವರಿಗೆ ಮಾತ್ರ ಕೊನೆಯ ಕಾಲಕ್ಕೆ ದೇವಸ್ಥಾನ ಬರ್ತದೆ. ಅದು ಕೂಡ ಭಗವಂತನ ವಿಶಿಷ್ಟವಾದ ಅನುಗ್ರಹ ಇರಬೇಕು. ಭಾರೀ ಭಗವಂತನ ಒಂದು ಸಂಕಲ್ಪ ಇದ್ರೆ ಮಾತ್ರ ಆಗೋದು. ಕೊನೆ ಹಿಂದೆ ಮುಂದೆ ಮಾಡಿರ್ತಾರೆ, ದೇವಸ್ಥಾನ ಮಾಡೋದಿಲ್ಲ ಅಂತಿಲ್ಲ. ಕೆಲವರು ಒಂದು 10 ನಿಮಿಷ ಹೋಗ್ತಾರೆ ಅಂತಂದ್ರೆ 8:30 ದೇವಸ್ಥಾನ ಮಾಡ್ದ. ಮತ್ತೆ ಎಷ್ಟು ವಿಚಿತ್ರ ಅಂತಂದ್ರೆ, ಭೀಷ್ಮಾಚಾರ ಎದುರಿಗೆ ಕೃಷ್ಣ ಇದ್ದಾನೆ, ವೇದವ್ಯಾಸಿಯವರಿದ್ದಾರೆ, ಪಾಂಡವರಿದ್ದಾರೆ, ಎಲ್ಲರೂ ಇದ್ದಾರೆ, ಉಪದೇಶ ಮಾಡಿದ್ದಾರೆ. ಅಂತಹ ಭೀಷ್ಮಾಚಾರ್ಯರು ದೇಹವನ್ನು ಬಿಡುವಾಗ ಕೊನೆಯ ಕಾಲಕ್ಕೆ ದೇವರ ಸ್ಮರಣೆ ಬರಲಿಲ್ಲ. ಶ್ರೀಮದಾಚಾರ್ಯ ಹೇಳ್ತಾರೆ ಯಾಕೆ ಅಂದ್ರೆ, ಭಗವಂತನ ಮಾಯ, ಭಗವಂತನ ಇಚ್ಛ, ಈಗ ಇವರಿಗೆ ನಾನು ಸ್ಮರಣೆ ಕೊಡೋದಿಲ್ಲ, ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ, ಶ್ರೀಮದಾಚಾರ್ಯ ಬರಲಿಲ್ಲ ಅವರಿಗೆ. ಅದರಿಂದ ಕೊನೆಯ ಕಾಲಕ್ಕೆ ಭಗವಂತನ ಸ್ಮರಣೆ ಬರುವುದು ಒಂದು ಅಷ್ಟು ಸುಲಭ ಅಂತ ತಿಳ್ಕೊಳ್ಬೇಡಿ, ತುಂಬಾ 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 ಕಷ್ಟ. ಅದೂ ವಿಶೇಷವಾಗಿ ಯಾರು ಭಗವಂತನ, ನಾನು ಅದೇ ಹೇಳಿದ್ರೆ ಭಗವಂತ ಅನುಗ್ರಹ ಪಡಿಬೇಕು, ಅಪರೋಕ್ಷ ಜ್ಞಾನಿ ಆಗಿರಬೇಕು, ಚರಮದೇಹ ಇರಬೇಕು, ಅಷ್ಟೆಲ್ಲ ಇದ್ದಾಗ ಮಾತ್ರ ಅವರಿಗೆ ಈ ಜನ್ಮದಲ್ಲಿ ಕೊನೆಯ ಕಾಲಕ್ಕೆ ಭಗವಂತನ ಸ್ಮರಣೆ ಬರಬೇಕು ಅಂತ ಭಗವಂತನ ಸಂಕಲ್ಪ ಇದ್ದಾಗ ಬರತ್ತಿಲ್ಲದಿದ್ರೆ ಬರೋದಿಲ್ಲ. ಅದಕ್ಕಾಗಿ ಶ್ರೀಮದಾಚಾರ್ಯ ಹೇಳ್ತಾರೆ, ಪ್ರಯತ್ನ ಮಾಡಿ, ಪ್ರಯತ್ನ ಮಾಡಿ. ಮನುಷ್ಯ ಪ್ರಯತ್ನ ಯಾವಾಗೂ ನಿಲ್ಲಿಸಬಾರದು. ಶ್ರೀಮದಾಚಾರ್ಯ ಪ್ರಯತ್ನವಾದಿಗಳು, ಭಗವಂತನಲ್ಲಿ ಭಕ್ತಿ ಮಾಡ್ರಿ, ಅದು ನಿಮ್ ಪ್ರಯತ್ನ ಬಿಡಬೇಡಿ. ಇದು ಶ್ರೀಮದಾಚಾರ್ಯ ಹೇಳ್ತಾರೆ. ಹೀಗಾಗಿ ಸಂತತಂ ಚಿಂತೆಯೇ ಅನಂತಂ, ಆಗಾಗ 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 ದೇವಸ್ಮರಣೆ ಮಾಡ್ತಾ ಇದ್ರೆ, ನಮ್ಮ ಮನಸ್ಸಿನಲ್ಲಿ ಭಗವಂತನ ಚಿಂತನೆ ಬರ್ತಾ ಇದ್ರೆ ಜಗತ್ತಿನ ಬಾಧೆ ನಮಗೆ ಕಡಿಮೆ ಆಗುತ್ತೆ. ನಾವು ಯಾರನ್ನೋ ಬೈತೀವಿ, ಇಲ್ಲ ಯಾರನ್ನೋ ಸ್ತೋತ್ರ ಮಾಡ್ತೀವಿ, ಯಾರನ್ನೋ ಸ್ತೋತ್ರ ಮಾಡ್ತೀವಿ, ದೇವರು ಸ್ತೋತ್ರ ಮಾಡಂಗಿಲ್ಲ. ನಾವು ವಿಚಿತ್ರ ಮನುಷ್ಯರು, ಯಾವುದೋ ಒಬ್ಬ ವ್ಯಕ್ತಿಯನ್ನು, ಹೇ ಅವನು ಹಾಗಿದ್ದಾನೆ, ಹೀಗಿದ್ದಾನೆ, ಹಾಗಾಯ್ತು, ಹೀಗಾಯ್ತು. ಸಜ್ಜನರನ್ನ, ಜ್ಞಾನಿಗಳನ್ನ, ಗುಣವಂತರನ್ನ ಸ್ತೋತ್ರ ಮಾಡೋ ಸರ್ವಥಾ ತಪ್ಪಲ್ಲ.
ಆದರೆ ಯಾವುದೋ ಒಂದು ಕಾರಣಕ್ಕಾಗಿ ಒಬ್ಬ ಅಧಿಕಾರಿಯನ್ನ, ಇಲ್ಲ ನಿಮ್ಗೆ ಗೊತ್ತಿದೆ ನಾನೇನು ಹೇಳಬೇಕಾಗಿಲ್ಲ, ಕಂಡ ಕಂಡವರ ಸ್ತೋತ್ರ ಮಾಡುವಂತಹ ಪ್ರಸಂಗ ಬರ್ತದೆ. ಅದಕ್ಕಾಗಿ ಸರ್ವಥಾ ಮಾಡವ ಸತ್ಯಸಂಧರು ನನ್ನ ಮಾತನ್ನ ಹೇಳ್ತಾರೆ, ನರಾನ್ ಸ್ತುತ್ವಾ ನೀಚಾನ್ ಉದರ ಭರಣಾಸಕ್ತ ಹೃದಯ. ಅವ್ರು ತಮ್ಮ ಸಲವಾಗಿ ಹೇಳಿದ್ದಿಲ್ಲ, ನಮ್ಮಂತರ ಸಲವಾಗಿ ಹೇಳ್ತಾರೆ. ನಾವೆಲ್ಲ ಮನುಷ್ಯರು ಹೇಗೆ ಬದುಕಿದ್ದೀವಿ ಅಂದ್ರೆ, ಕಂಡ ಕಂಡವರನ್ನ ಸ್ತೋತ್ರ ಮಾಡಿ ನಮ್ಮ ಹೊಟ್ಟೆಯನ್ನು ತುಂಬಿಸ್ಕೋತೀವಿ ನಾವು. ಭಗವಂತ ಸ್ತೋತ್ರ ಮಾಡಿ ನಾವು ಹೊಟ್ಟೆಯನ್ನು ತುಂಬಿಸ್ಕೊಳ್ಳೋರಲ್ಲ. ದಾಸರು ಹೇಳ್ತಾರೆ ಇದಕ್ಕೆ ವಿಪರೀತವಾಗಿದೆ ನೋಡಿ, ಏನ್ ಹೇಳ್ತಾರೆ, ನನಗೇನಾದರೂ ಕಷ್ಟವಾದರೆ, ಅದೊಂದು ಹಾಡಿದೆ ನನ್ಗೆ ಬರ್ತಾ ಇಲ್ಲ, ಬೇಡಿದರೆ ಎನ್ನ ಒಡೆಯನ ಬೇಡುವೆ, ಒಡೆಯಗೆ ಒಡಲನು ತೋರುವೆ. ಒಡೆಯಗೆ ಒಡಲು ಅಂದ್ರೆ ಹೊಟ್ಟೆ, ನನ್ನ ಹಸಿವು, ನನ್ನ ತೊಂದರೆ, ನನ್ನ ನೀರಡಿಕೆ, ನನ್ನ ಕಷ್ಟಗಳನ್ನ ದೇವರ ಹತ್ರ ಹೇಳ್ತೀನಿ ಹೊರತಾನೆ ಕಂಡ ಕಂಡವ್ರ ಹತ್ರ ಹೇಳೋದಿಲ್ಲ. ಇದು ನಮಗೆ ಸಜ್ಜನರು ತೋರಿಸ್ಕೊಡ್ತಕ್ಕಂತಹ ಮಾರ್ಗ, ಸಜ್ಜನರು ತೋರಿಸ್ಕೊಡ್ತಕ್ಕಂತಹ ಮಾರ್ಗ, ತುಂಬಾ ಚೆನ್ನಾಗಿರುವಂತಹ. ಅದಕ್ಕಾಗಿ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಸಂತತಂ ಚಿಂತೆಯೇನಂತಂ, ಯಾವಾಗಲೂ ದೇವಸ್ಮರಣೆ ಮಾಡ್ತಾ ಇರಿ. ಆವಾಗ ನಮ್ಗೇನಾಗತ್ತೆ ಅಂತಂದ್ರೆ, ಆ ಭಗವಂತನ ಅನುಗ್ರಹ ವಿಶೇಷವಾಗಿ ನಮ್ಮ ಮೇಲಾಗತ್ತೆ. ಲೌಕಿಕವಾಗಿರ್ತಕ್ಕಂತಹ ವ್ಯಾಪಾರಗಳಿಂದ ನಾವು ದೂರ ಇರ್ತೀವಿ, ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತೀವಿ. ಹೀಗಾಗಿ ಆ ಪರಮಾತ್ಮನ ಚಿಂತನೆ, ಪರಮಾತ್ಮನೇ ನಮಗೆ ನಿರಂತರವಾಗಿ ಕೊಳ್ಳಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಹರೆಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.